ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಕಮಿಂಗ್ ಅಪ್ಪಲ್ಲೇ ವಾಯ್ಸ್ ಓವರನ್ನು ಕೊಟ್ಟು ವೆಲ್ಕಮನ್ನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಸೊ ಇದರಿಂದ ಗೊತ್ತಾಗುತ್ತೆ ನಂಗೆ ವೆಲ್ಕಮ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಸೊ ಅಷ್ಟು ಪ್ಲೇಸನ್ನು ಒಂದೇ ದಿನದಲ್ಲಿ ಕವರ್ ಮಾಡಿದ್ದೀವಿ. ಸೊ ಏನೆಲ್ಲ ಪ್ಲೇಸಸ್ ಹೇಗೆಲ್ಲ ಆಯಿತು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆಯಾ? ಸೊ ವಿಡಿಯೋನ ಒಂದು ನಿಮಿಷ ಕೂಡ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮೊದಲನೇದಾಗಿ ನಾವು ದರ್ಶನ ಮಾಡಿದ್ದು ದೊಡ್ಡಬಳ್ಳಾಪುರ ಜಿಲ್ಲೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ವಿಶೇಷವಾಗಿ ಮಂಗಳವಾರದೊತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ದರ್ಶನ ಮಾಡೋದು ತುಂಬಾ ವಿಶೇಷ, ಹಾಗೆ ತುಂಬಾ ಒಳ್ಳೆಯದು. ಸೊ ಮೊದಲನೇದಾಗಿ ಬೆಳಗ್ಗೆ 9:30ಕ್ಕೆಲ್ಲ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ರೀಚ್ ಆದ್ವಿ. ಅಲ್ಲಿಂದ ಪೂಜೆ ಸಾಮಾನನ್ನು ತೆಗೆದುಕೊಂಡು ಮಿನಿಮಮ್ ಜನ ಇದ್ರು ಅಂತಲೇ ಹೇಳ್ಬೋದು. ಸೊ ಕೋವಿಡ್ ವಿಷಯವಾಗಿ ಇನ್ಫಾರ್ಮೇಷನ್ ಕೊಡೋದಾದರೆ, ಈ ರೀತಿ ದೇವಸ್ಥಾನಗಳಿಗೆ ನೀವು ವೀಕ್ ಡೇಸಲ್ಲಿ ಬರೋದು ತುಂಬಾ ಒಳ್ಳೆಯದು. ಯಾಕಂದರೆ ಜನಗಳು ಕೂಡ ಕಮ್ಮಿ ಇರ್ತಾರೆ, ಹಾಗೆ ಸುಲಭವಾಗಿ ಹಾಗೆ ಫ್ರೀಯಾಗಿ ನೀವು ದೇವ್ರ ದರ್ಶನವನ್ನು ಮಾಡ್ಬೋದು. ಯಾವುದೇ ರೀತಿ ನೂಕುಗುಂದಲು ಅಥವಾ ಜನಗಳ ಮಧ್ಯೆ ಹೇಗಪ್ಪ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗಿರೋದಿಲ್ಲ. ಸೊ ಆ್ಯಂಡ್ ನಿಮಗೆ ಇಲ್ಲಿ ಜನಗಳು ಕೂಡ ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟೇ ಮಿನಿಮಮ್ ಜನ ಇದ್ರು ಅಂತಲೇ ಹೇಳ್ಬೋದು. ಹಾಗೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮೂಲ ದೇವರು ಸುಬ್ರಹ್ಮಣ್ಯ ಹಾಗೆ ನರಸಿಂಹಸ್ವಾಮಿ. ಸೊ ಈ ದೇವಸ್ಥಾನದ ವಿಶೇಷವಾಗಿ ಹೇಳಲೇಬೇಕು ಅಂದರೆ, ಹೆಚ್ಚಿನ ಮಾಹಿತಿಗಾಗಿ ನಾನು ಲಾಸ್ಟ್ ಇಯರ್ ಹೇಗೆ ಇಲ್ಲಿ ವಾರ್ಷಿಕೋತ್ಸವ ನಡೀತು ಅನ್ನೋ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಧ್ಯವಾದ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ನೀವು ಚೆಕ್ ಇಟ್ ಔಟ್ ಮಾಡಿ ನೋಡ್ಬೋದು. ಆ್ಯಂಡ್ ದೇವಸ್ಥಾನಕ್ಕೆ ನಾವು ಆ ದಿನ ಯಾರೆಲ್ಲ ಹೊರಟಿದ್ವಿ ಅಂದರೆ, ಅಮ್ಮ, ಅಪ್ಪ, ನಾನು, ಅಕ್ಕ, ಹಾಗೆ ಅಕ್ಕನ ಮಗಳು, ಹಾಗೆ ಲಡ್ಡು, ಇಷ್ಟು ಜನ ನಾವು ಕಾರ್ನಲ್ಲಿ ಹೋಗಿದ್ದು. ಸೊ ದೂರಭಾರ ಪ್ರಯಾಣ ಮಾಡಿ ದೇವ್ರ ದರ್ಶನಗಳನ್ನು ಮಾಡಿ ಅದರಲ್ಲೂ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಂದರೆ ಕಾರ್ಗಿನ್ನ ಬೆಸ್ಟ್ ಯಾವುದೂ ಇಲ್ಲ ಅಲ್ವಾ. ಸೊ ಅದ್ರ ಜೊತೆಗೆ ಇದೇನು ನೋಡ್ತಾ ಇದ್ದೀರಾ, ಇದು ಮೂಲ ದೇವರು ಇರುವಂತಹ ಗೋಪುರ. ಸೊ ದೇವಸ್ಥಾನದ ಎಂಟ್ರಿ ಆ್ಯಂಡ್ ಇಲ್ಲಿ ನೀವು ಆರೋ ಮಾರ್ಕ್ ನೋಡ್ತಾ ಇದ್ದೀರಾ, ಈ ಮೂಲಕನೇ ಗರ್ಭಗುಡಿಯಲ್ಲಿರುವಂತಹ ಮೂಲ ದೇವರನ್ನು ದರ್ಶನ ಮಾಡೋದಕ್ಕೆ ದಾರಿ. ಸೊ ಇಲ್ಲಿ ಮೂಲ ದೇವರನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೊಬೈಲ್ ಯೂಸ್ ಇಲ್ಲ. ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿ ನಾದಸ್ವರದ ಜೊತೆಗೆ ದೇವರ ದರ್ಶನ ಮಾಡೋದು, ಜನಗಳ ಜೊತೆ ಆ ಒಂದು ಕೊರೋನಾ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ಬಿಡುತ್ತೆ. ಸೊ ಅದಾದಮೇಲೆ ಪ್ರತಿದಿನ ಅಲ್ಲಿ ಅನ್ನದಾಸೋಹ ಕೂಡ ಇರೋದರಿಂದ ಅಲ್ಲಿನ ಅವತ್ತು ಪ್ರಸಾದ ನಮಗೆ ಪೊಂಗಲ್ ಹಾಗೆ ಟೊಮೆಟೊ ಭಾತನ್ನು ಕೊಟ್ಟಿದ್ದರು. ಸೊ ಫೈನಲಿ ನಾವು ದೇವ್ರ ದರ್ಶನ ಎಲ್ಲವನ್ನು ಮಾಡಿ ಆದಮೇಲೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾವು ಬಂದಾದಮೇಲೆ ಉತ್ತಕ್ಕೆ ಪೂಜೆ ಮಾಡದೆ ಹೋದರೆ ಸರಿ ಹೋಗುತ್ತಾ? ಸೊ ಇಲ್ಲಿ ಮುದ್ದು ನಾಗಮ್ಮ ದೇವಸ್ಥಾನ ಅಂತ ಹೇಳಿ ದೇವಸ್ಥಾನದ ಬಲಭಾಗಕ್ಕೆ ಈ ಒಂದು ದೇವಸ್ಥಾನ ಅಥವಾ ಈ ಒಂದು ಉತ್ತ ಇರುವಂಥದ್ದು. ಇಲ್ಲಿ ನಾವು ಪ್ರತಿ ವರ್ಷ ಪ್ರತಿ ಬಾರಿ ಬಂದಾಗಲೂ ಈ ಒಂದು ಉತ್ತಕ್ಕೆ ನಾವು ಆಲನ್ನೆರೆದು ಪೂಜೆ ಮಾಡಿ ಹೋಗೋದು ವಾಡಿಕೆ, ಹಾಗೆ ಹೂಡಿಕೆ ಕೂಡ ಹೌದು. ಇಲ್ಲಿ ನೋಡ್ಬೋದು ನೀವು ಅರಸ್ಕೊಂಡಿರೋರು ಆ್ಯಂಡ್ ಅವರ ಒಂದು ಕೈಂಕರ್ಯಗಳು ಮುಗಿದಿದ್ದರೆ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಕೂಡ ಮಾಡುವ ಪ್ರಸಿದ್ಧವಾದ ಮಾತು ಹಾಗೆ ಒಂದು ಕ್ಷೇತ್ರ ಕೂಡ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ತಪ್ಪಾಗೋದಿಲ್ಲ. ಸೊ ಫೈನಲಿ ನಾವು ಒಂದು 11:00 ರಿಂದ 11:30 ಒಳಗಡೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ದರ್ಶನವನ್ನು ಮುಗಿಸಿದ್ವಿ. ಎರಡನೇ ದೇವಸ್ಥಾನಕ್ಕೆ ಅಂದರೆ ಹತ್ತತ್ರ 11:30-12 ಒಳಗಡೆ ನಾವು ರೀಚ್ ಆಗಿದ್ದು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಿಂದ 3 ಕಿಲೋಮೀಟರ್ ದೂರದಲ್ಲೇ ಇರುವಂಥದ್ದು, ಅಂದರೆ ಬಂಡೆಪಾಳ್ಯ ಅನ್ನೋ ಒಂದು ಊರಿನಲ್ಲಿ ಈ ಒಂದು ಸ್ವಾಮಿಯ ಕ್ಷೇತ್ರ ಇರುವಂಥದ್ದು. ಸೊ ತುಂಬಾ ವಿಶಿಷ್ಟವಾಗಿತ್ತು ಈ ಒಂದು ದೇವಸ್ಥಾನ ಅಂದರೆ ತಪ್ಪಾಗೋದಿಲ್ಲ. ಹೇಗಿಲ್ಲ ಅಂದರೆ, ಸುತ್ತ ಬೆಟ್ಟಗಳ ಮಧ್ಯೆ ಈ ಒಂದು ದೇವಸ್ಥಾನ ಇರುವಂಥದ್ದು, ಹಾಗೆ ಬೃಹದಾಕಾರದ ಒಂದು ಮಟ್ಟದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಹಾಗೆ ಬಲಭಾಗಕ್ಕೆ ವಿಘ್ನೇಶ್ವರ ಸ್ವಾಮಿ, ಹಾಗೆ ಎಡಭಾಗಕ್ಕೆ ಪಾರ್ವತಿ ದೇವಿಯ ಛಾಯಾದೇವಿಯ ಒಂದು ಮೂರ್ತಿ ಇರುವಂಥದ್ದು, ಹಾಗೆ ಪ್ರದಕ್ಷಿಣೆ ಮಾಡೋ
ಇಟ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಇದೆ ಈ ಒಂದು ದೇವಸ್ಥಾನದಲ್ಲಿ. ಆ್ಯಂಡ್ ಮುಂದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ವಿಗ್ರಹಕ್ಕೆ ತುಪ್ಪದ ಅಭಿಷೇಕ ಕೂಡ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ತುಂಬಾ ಅದ್ಭುತವಾಗಿತ್ತು ಈ ಒಂದು ದೇವಸ್ಥಾನವು ಕೂಡ. ಸೊ ಫೈನಲಿ ಸೆಕೆಂಡ್ ಆಗಿ ನಾವು ಈ ಒಂದು ದೇವರ ದರ್ಶನವನ್ನು ಮುಗಿಸಿ ಅದಾದ ನಂತರ ನಾವು ಮೂರನೇ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಮೂರನೇ ದೇವಸ್ಥಾನವಾಗಿ ನಾವು ಬಂದಿದ್ದು ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ. ಈ ದೇವಸ್ಥಾನವೂ ಅಷ್ಟೇ, ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ಈ ದೇವಸ್ಥಾನವು ಕೂಡ 3 ಫ್ಲೋರಲ್ಲಿ ಈ ಒಂದು ದೇವಸ್ಥಾನ ಕಟ್ಟಡವನ್ನು ಕಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ನಲ್ಲಿ ನೀವು ನೋಡ್ತಿರುವಂಥದ್ದು ಶ್ರೀ ಸಾಯಿಬಾಬಾ ದೇವಸ್ಥಾನ. ಸೊ ಇದು ಚಿಕ್ಕ ಮೂರ್ತಿ ಆ್ಯಂಡ್ ತುಂಬಾ ಪ್ರಶಾಂತವಾಗಿತ್ತು ಆ್ಯಂಡ್ ಮೆಡಿಟೇಷನ್ ಮಾಡೋದಕ್ಕಾಗಿರ್ಬೋದು. ಆ್ಯಂಡ್ ಇಲ್ಲಿ ಗುರು ಪೌರ್ಣಿಮೆ ಟೈಮು, ಹಾಗೆ ಪ್ರತಿ ಗುರುವಾರ ಇಲ್ಲಿ ವಿಶಿಷ್ಟವಾಗಿ ದೇವರಿಗೆ ಅಭಿಷೇಕ ಅಲಂಕಾರ ಪೂಜಾ ಪುನಸ್ಕಾರಗಳು ನಡೆಯುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ನೀವು ಕೂಡ ನೋಡ್ತಿರ್ಬೋದು ಎಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು ಅಂತಂದರೆ ಅಂದುಕೊಂಡೇ ಇರಲಿಲ್ಲ. ಅಂಥ ಭಾಗ್ಯ ಎಲ್ಲ ಒಟ್ಟೊಟ್ಟಿಗೆ ಈ ರೀತಿ ಬರುತ್ತೆ ಅಂತ. ಎಲ್ಲ ದೇವರ ದರ್ಶನಗಳನ್ನು ಒಮ್ಮೆಲೆ ಒಂದೇ ದಿನದಲ್ಲಿ ಮಾಡುವಂಥದ್ದು. ಸೊ ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಫ್ಲೋರ್ನಲ್ಲಿರುವಂಥದ್ದು. ಇಲ್ಲಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಒಂದೊಂದು ಜಾತಿಯಲ್ಲೂ ಯಾವ ರೀತಿ ಅವರ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅಂದರೆ ಹಿಂದೂ ಆಗಿರ್ಬೋದು, ಬುದ್ಧಿಸ್ ಆಗಿರ್ಬೋದು, ಸಿಖ್ಕೀಸ್, ಮುಸ್ಲಿಮ್ಸ್, ಹಾಗೆ ಕ್ರಿಶ್ಚಿಯನ್, ಇವರ ಪರಿಷ್ಠಿತ ಜಾತಿಗಳಲ್ಲಿ ಯಾವ್ಯಾವ ರೀತಿ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಅವರು ಡಿವೈಡ್ ಆಗಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದರು. ಆ್ಯಂಡ್ ನೀವು ನೋಡ್ತಿರ್ಬೋದು ಕೂಡ ಹೇಗೆಲ್ಲ ಇದೆ ಅಂತ. ಸೊ ಇದನ್ನು ಎಲ್ಲವೂ ನೋಡ್ತಿದ್ರೆ ನಿಮಗೂ ಕೂಡ ಒಂದು ಸಲ ನಾವು ಭೇಟಿ ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ನೀವು ಎಲ್ಲರೂ ಒಮ್ಮೆ ಭೇಟಿ ಮಾಡಿ ಈ ಒಂದು ದೇವಸ್ಥಾನಗಳ ಪರಿಚಯವನ್ನು ಮಾಡಿಕೊಳ್ಳಿ. ಆದಷ್ಟು ಇವೆಲ್ಲವೂ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಹೋಗೋದು ಬರೋದು ಅಂತರ ಆದ್ರೂ ನೋಡೋದು, ಕಲಿಯೋದು ಆ್ಯಂಡ್ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಈ ರೀತಿ ಒಂದು ದೇವಸ್ಥಾನಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೂರನೇ ಫ್ಲೋರ್ನಲ್ಲಿ ಶ್ರೀ ಸಾಯಿಬಾಬಾ ದೇವರ ದೊಡ್ಡ ಮೂರ್ತಿಯು ಇದೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಪ್ರಶಾಂತವಾಗಿ ತುಂಬ ವಿಶಾಲವಾಗಿ ಇರುವಂಥದ್ದು. ಯಾಕಂದರೆ ಇಲ್ಲಿ ಮೆಡಿಟೇಷನ್ ಹಾಗೆ ಯೋಗ ಎಲ್ಲವೂ ಈ ಒಂದು ಹಾಲ್ನಲ್ಲಿ ಮಾಡ್ತಾರೆ ಅಂತ ಅಲ್ಲಿದ್ದವರಿಂದ ಮಾಹಿತಿ ಸಿಕ್ತು. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಸುತ್ತ ಬೆಟ್ಟಗಳೇ, ಆ ಬೆಟ್ಟ ಗುಡ್ಡ ಗಿರಮರಗಳ ಮಧ್ಯೆ ದೇವ್ರ ದರ್ಶನ ಮಾಡೋದಿದೆಯಲ್ಲ, ಆಹಾ ಅದಂತೂ ಮಹದಾನಂದ. ಎಸ್, ಸೌಂಡ್ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಒಂದು ಜಾಗಕ್ಕೆ ನಾವು ಈಗ ವಿಸಿಟ್ ಮಾಡ್ತಿದ್ದೀವಿ ಅಂತ. ಸೊ ಒಂದೇ ದಿನದಲ್ಲಿ ಇಷ್ಟೆಲ್ಲ ಜಾಗಗಳಿಗೆ ವಿಸಿಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಬೇಗ ಬೇಗ ನಮ್ಮ ಕಾರ್ ಡ್ರೈವರ್ ಓಡಿಸ್ತಿದ್ದಿದ್ದರಿಂದ. ಇದು ನಿಮಗೆ ಕಾಮನ್ ಆ್ಯಂಡ್ ಕಾಮಿಡಿ ಆಗಿರ್ಬೋದು, ಎಸ್ ಇದೇ ಸತ್ಯ ಅಂತ ಹೇಳ್ತೀನಿ. ಯಾಕಂದರೆ ನಾವು ಹೊರಗಡೆ ದೂರಭಾರ ಹೋದರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿ ನಮ್ಮ ಒಂದು ದೇವರ ದರ್ಶನ ಆಗಿರ್ಬೋದು ಅಥವಾ ಪರ್ಚೇಸಿಂಗ್, ಶಾಪಿಂಗ್ ಎಲ್ಲವೂ ಇರುತ್ತೋ ಅದೆಲ್ಲವೂ ಮುಗಿದ ನಂತರ ಈ ರೀತಿ ಇಷ್ಟು ಪ್ಲೇಸ್ಗಳನ್ನು ಕವರ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಈಗ ನಾವು ಹೊರಟಿರೋದು ನಂದಿ ಬೆಟ್ಟಕ್ಕೆ. ಸೊ ಈ ನಂದಿ ಬೆಟ್ಟವು ಕೂಡ ದೊಡ್ಡಬಳ್ಳಾಪುರ ಜಿಲ್ಲೆಗೆ ಹತ್ರ ಆಗಿರೋದ್ರಿಂದ ವೈ ನಾಟ್ ಅಂತ ಹೇಳಿ ನಾವು ನಂದಿ ಬೆಟ್ಟಕ್ಕೂ ಕೂಡ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಹೋಗ್ತಿದ್ರೆ ನೋಡ್ತಿರ್ಬೋದು ನೀವು ಎಷ್ಟು ಅದ್ಭುತವಾಗಿ ಆ ಒಂದು ಗಿಡ ಮರ ಬೆಟ್ಟ ಗುಡ್ಡ ಆ ರೋಡ್ಗಳು ಅಷ್ಟೇ ಅದ್ಭುತವಾಗಿ ಕಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಫೆಸಿಲಿಟಿ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮನ್ನು ಕೇಳೋದಾದರೆ ಇದೇ ಮೊದಲನೇ ಬಾರಿಗೆ ನಾವು ಕೂಡ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಾ ಇರೋದು. ಸೊ ನಾವು ಪ್ರತಿ ಬಾರಿ ನೋಡ್ತಿದ್ದಾಗಲೂ ಆ ಒಂದು ವ್ಯೂನ ವಾವ್ ಅನ್ನೋ ಒಂದು ಸೌಂಡೇ ನಮಗೆ ಬರ್ತಾ ಇತ್ತು. ಹಾಗಾಗಿ ನಂದಿ ಬೆಟ್ಟದ ವಿಶೇಷತೆ ಆ್ಯಂಡ್ ವೈಶಿಷ್ಟ್ಯತೆಗಳು ಏನು ಅನ್ನೋದು ಕೂಡ ನನಗೆ ಎಷ್ಟು ಮಟ್ಟಿಗೆ ಗೊತ್ತಾಯಿತು ಮೊದಲನೇ ಬಾರಿಗೆ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆ್ಯಂಡ್ ಒಂದು ಡಿಸಪಾಯಿಂಟ್ ಏನಂದರೆ ನಾವೇ ಮೊದಲನೇವರು ಅಂತ ಅನ್ಕೋತೀನಿ ನಂದಿ ಬೆಟ್ಟಕ್ಕೆ ಹೋಗಿ ಒಂದು ಫೋಟೋ ಕೂಡ ತೆಕ್ಕೊಳ್ಳದೆ ಬರುವಂಥದ್ದು. ಯಾಕೆ ಅಂದರೆ ನಂದಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಹೋದಾಗ ಮಾತ್ರ ಎಲ್ಲವನ್ನು ಕವರ್ ಮಾಡಿ ಆ್ಯಂಡ್ ಎಲ್ಲ ಕಡೆ ಸುತ್ತಾಡಿಕೊಂಡು ಬರೋದಕ್ಕೆ ಸಾಧ್ಯ. ಸೊ ನಾವಿಷ್ಟು ಪ್ಲೇಸಸನ್ನು ಕವರ್ ಮಾಡಿ ಒಂದು 3 ಗಂಟೆ ಮೇಲೆ ನಾವು ನಂದಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಟಯರ್ಡ್ ಆಗಿರುತ್ತೆ ಅಂತ. ಅದರಲ್ಲೂ ಮಕ್ಕಳ ಜೊತೆ ಹೋಗೋದಿದೆಯಲ್ಲ, ಅದಿನ್ನೂ ತುಂಬ ಡಿಫಿಕಲ್ಟ್. ಸೊ ಕಪಲ್ಸ್ ಮಾತ್ರಗೆ ಎಲ್ಲ ಫ್ಯಾಮಿಲಿ ಕೂಡ ನಂದಿ ಬೆಟ್ಟಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಏನೆಲ್ಲ ವಿಶಿಷ್ಟತೆಗಳಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ.
ಇದೇನಿದೆ, ಇದು ಒಂದು ಪಾರ್ಕಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಜಾಗದಲ್ಲಿನೇ ಟೂ ವೀಲರ್ಸ್ ಆಗಿರ್ಬೋದು, ಫೋರ್ ವೀಲರ್ಸ್ ಆಗಿರ್ಬೋದು, ಬಟ್ ಇದೆಲ್ಲವೂ ಪೇಯ್ಡ್ ಇರುತ್ತೆ. ಸೊ ಇಲ್ಲಿ ಬಂದು ಎಲ್ಲ ವೆಹಿಕಲ್ಸನ್ನು ಪಾರ್ಕಿಂಗ್ ಮಾಡಿ ಇಲ್ಲಿಂದ ನೀವು ಬೆಟ್ಟ ಹತ್ಲೂಬೋದು, ಅಥವಾ ಇಲ್ಲಿಂದ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಸೊ ಹತ್ಕೊಂಡು ಹೋಗೋದ್ರಲ್ಲೇ ತುಂಬ ಮಜಾ ಅಂತ ಹೇಳಿ ನಾನು, ಅಪ್ಪ, ಅಕ್ಕ ಮಾತ್ರ ನಾವು ಬೆಟ್ಟ ಎತ್ತೋದಕ್ಕೆ ಶುರು ಮಾಡಿದ್ವಿ. ಇದು 4,851 ಅಡಿ ಎತ್ತರ ಇರುವಂತಹ ಬೃಹದಾಕಾರದ ಆ್ಯಂಡ್ ದೊಡ್ಡ ಮಟ್ಟದಲ್ಲಿರುವಂತಹ ನಂದಿ ಬೆಟ್ಟ ಅಂತೆ. ಸೊ ಇಲ್ಲಿ ಗೈಡ್ಗಳು ಕೂಡ ಅವೈಲೇಬಲ್ ಇರ್ತಾರೆ. ಸೊ ಅವರೊಟ್ಟಿಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ಕಲೆಕ್ಟ್ ಮಾಡ್ಕೊಬೋದು. ಬಟ್ ನಮಗೆ ಸಮಯ ಸ್ವಲ್ಪ ಇದ್ದಿದ್ದರಿಂದ ನಾವು ಆದಷ್ಟು ನಮಗೆ ಏನೆಲ್ಲ ಗೊತ್ತಿದೆ ಅದನ್ನಷ್ಟು ಮಾತ್ರ ನಾವು ಕವರ್ ಮಾಡ್ಕೊತಾ ಹೋದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ರೋಡ್ಗಳ ವ್ಯವಸ್ಥೆ ಕೂಡ ನಂದಿ ಬೆಟ್ಟದಲ್ಲಿ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಆ್ಯಂಡ್ ನೀವು ಸೈಡ್ಗಳಲ್ಲಿ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಫೋಟೋ ಸೆಷನ್ಸ್ ಅಥವಾ ಫೋಟೋಸ್ ತೆಕ್ಕೊಳ್ಳೋದಕ್ಕೂ ಕೂಡ ಪ್ಲೇಸಸ್ ಇದೆ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಎಚ್ಚರಿಕೆಯಲ್ಲಿ ಹಾಗೆ ತುಂಬ ಶಕ್ತಿಯುತವಾಗಿ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಈ ರೀತಿ ನಡ್ಕೊಂಡು ಹೋಗಿ, ಇಲ್ಲ ಅಂದರೆ ಈ ರೀತಿ ಗ್ರೀನ್ ಬಸ್ ನೋಡ್ತಿದ್ದೀರಲ್ಲ ನೀವು, ಈ ರೀತಿ ಒಂದು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಬೆಟ್ಟವನ್ನು ಹತ್ತೋದಕ್ಕೆ. ಆ್ಯಂಡ್ ನಾವು ಫೈನಲಿ ರೀಚ್ ಆದ್ವಿ ಬೆಟ್ಟನ ಎಕ್ತಾ ಎಕ್ತಾ. ಸೊ ನಾನು ಆಗಲೇ ಹೇಳಿದಾಗೆ 4,851 ಅಡಿ, ಹಾಗೆ ಅಷ್ಟೇ ವಿಶಾಲವಾಗಿ ಸಮುದ್ರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಈ ಒಂದು ನಂದಿ ಬೆಟ್ಟ. ಸೊ ಇಲ್ಲಿ ಮಕ್ಕಳಿಗೆ ಈ ರೀತಿ ಬೆಟ್ಟವನ್ನು ಎತ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ರೀತಿ ಸೈಡ್ಗಳಲ್ಲಿ ಮಕ್ಕಳಿಗೆ ಆಟ ಆಡುವಂತಹ ಪಾರ್ಕ್ ಆಗಿರ್ಬೋದು, ಆ್ಯಂಡ್ ಅಲ್ಲಿ ಅದರದೇ ಆದ ಒಂದೊಂದು ಜಾಗಗಳ ವೈಶಿಷ್ಟ್ಯತೆ ಇದೆ ಅಂತಲೇ ಹೇಳ್ಬೋದು. ಫೈನಲಿ ಬೆಟ್ಟದ ಮೇಲೆ ಶಿವ ಪಾರ್ವತಿ ಅಂದರೆ ಯೋಗನಾಥೇಶ್ವರ ಹಾಗೆ ಮುಕ್ತಾಂಬ ಪಾರ್ವತಿ ದೇವಸ್ಥಾನ ಇರುವಂಥದ್ದು ಅದು ಇಲ್ಲಿಗೆ ಅಂದರೆ ನೀವು ಟಾಪ್ ಒಂದು ಜಾಗಕ್ಕೆ ಬೆಟ್ಟದ ಮೇಲೆ ಬಂದರೆ ಈ ಒಂದು ಜಾಗ ಸಿಗುತ್ತೆ ನಿಮಗೆ. ಇಲ್ಲಿಂದ ನೀವು ಯೋಗನಾಥೇಶ್ವರ ಹಾಗೆ ಮುಕ್ತಾಂಬ ಪಾರ್ವತಿ ದೇವಿಯ ದರ್ಶನ ಮಾಡ್ಬೋದು. ಆ ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ನಿಮಗೆ ಎಡಭಾಗಕ್ಕೆ ಒಂದು ಪಾಯಿಂಟ್, ನಂದಿ ಬೆಟ್ಟದ ಫುಲ್ ಪಾಯಿಂಟ್ ಆಫ್ ವ್ಯೂನ ನೋಡೋದಕ್ಕೆ ಒಂದು ಸೇತುವೆ ರೀತಿಯಲ್ಲಿ ಅಥವಾ ಈ ರೀತಿ ಒಂದು ನೋಡುಗರ ಜಾಗತಾಣವಾಗಿ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಭಯ ಆಗುತ್ತೆ ಅಂತಲೇ ಹೇಳ್ಬೋದು, ಭಯ ಆಗೋದಕ್ಕಿಂತ ಒಂದು ಗಟ್ಟಿ ಮನಸ್ಸು ಮಾಡಿ ಹೋಗಿ ಆ ಒಂದು ವ್ಯೂ ನೋಡೋದಿದೆಯಲ್ಲ ಅದಂತೂ ತುಂಬಾ ಅದ್ಭುತವಾಗಿರುತ್ತೆ ಬಿಡಿ. ಈ ಒಂದು ಜಾಗದಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಥವಾ ಸೂರ್ಯೋದಯದಲ್ಲಿ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಮೋಡಗಳ ಮರೆಯಲ್ಲಿ ಇರುವಂತಹ ಬೆಟ್ಟವನ್ನು ನೋಡೋದಿದೆಯಲ್ಲ ಅದಂತೂ ತುಂಬಾ ಅದ್ಭುತವಾಗಿರುತ್ತೆ ಅಂತ ಅಲ್ಲಿದ್ದವ್ರು ಎಲ್ಲರೂ ಹೇಳ್ತಾ ಇದ್ರು. ಸೊ ಹಾಗಾಗಿನೇ ಆ ಒಂದು ಸ್ಪೆಷಾಲಿಟಿ ಇರೋದಕ್ಕೋಸ್ಕರನೇ ನಂದಿ ಬೆಟ್ಟ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು. ಸೊ ಇಷ್ಟರ ಮಧ್ಯ ಈ 3-4 ಗಂಟೆ ಮೇಲೆ ಹೋದರೆ ಎಂತ ಇರೋದಿಲ್ಲ ನೋಡೋದಕ್ಕೆ, ಬಟ್ ಆ ಒಂದು ಪುಟ್ಟ ಪುಟ್ಟ ಮನೆಗಳು ನಮಗೆ ಬೆಟ್ಟದ ಮೇಲಿಂದ ನಿಂತ್ಕೊಂಡಾಗ ಕಾಣುತ್ತೆ ಅಲ್ಲ, ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ತುಂಬ ಮಾತಾಡೋದಕ್ಕೆ ನಾನು ನೀವೇ ಹೋಗಿ ಒಂದು ಕ್ವಿಕ್ ವ್ಯೂನ ನೋಡ್ಕೊಂಬನ್ನಿ. ಈಗ ನಾನು ವಿಸಿಟ್ ಮಾಡ್ತಾ ಇರೋದು ಯೋಗನಾಥೇಶ್ವರ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನ ನಂದಿ ಬೆಟ್ಟದ ಮೇಲೆ ಇರುವಂಥದ್ದು. ಸೊ ಬೆಟ್ಟದ ಮೇಲೆ ಬಂದಮೇಲೆ ಈ ಒಂದು ದೇವಸ್ಥಾನನ ವಿಸಿಟ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಎಷ್ಟು ಸ್ಪೆಷಾಲಿಟಿ ಆಗಿ ಆ್ಯಂಡ್ ಎಷ್ಟು ಅದ್ಭುತವಾಗಿದೆ ಅಂತ ಏನಂದರೆ,
ತುಂಬಾ ಹಳೆಯ ಕಾಲದ್ದು ಅಂದ್ರೆ ರಾಜೀವ್ ಗಾಂಧಿ ಆಗಿನ ಕಾಲದವರು ಸೊ ತುಂಬಾನೇ ಹಳೆಯ ಕಾಲದವರ ದೇವಸ್ಥಾನ ಇದು ಅಂಡ್ ರಾಜರು ಮಹಾರಾಜರು ಕಟ್ಟಿರುವಂತದ್ದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕಟ್ಟಿರುವಂತದ ಈ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನೀವು ನೋಡ್ತಿರ್ಬೋದು ಆ ಒಂದು ಕಲ್ಲಿನ ವೈಶಿಷ್ಟ್ಯತೆ ಎಷ್ಟು ಅದ್ಭುತವಾಗಿ ನಿಮಗೆ ಎದ್ದು ಕಾಣುತ್ತೆ ಅಂತ ಈ ಎಲ್ಲ ಓವರ್ಆಲ್ ದೇವಸ್ಥಾನವು ಫುಲ್ ಆಫ್ ಕಲ್ಲಿನಿಂದನೇ ಕಟ್ಟಿರುವಂಥದ್ದು ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಮುಕ್ತಾಂಬ ಪಾರ್ವತಿಯ ದೇವಿಯ ಕೂಡ ಇರುವಂಥದ್ದು ಸೊ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಆ್ಯಂಡ್ ದೇವಸ್ಥಾನದ ಹಿಂದಕ್ಕೆ ಕಲ್ಯಾಣಿ ಕೂಡ ಇರುವಂಥದ್ದು ಸೊ ಇದೆಲ್ಲವೂ ಕ್ರಿಸ್ತಶಕ ಸುಮಾರು ಹಳೇ ಕಾಲದ ದೇವಸ್ಥಾನಗಳಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಡಿ ಒಂದು ಆರ್ಕಿಟೆಕ್ಚರ್ ಏನಿದೆ ಎಲ್ಲವೂ ನಂದಿ ಬೆಟ್ಟದಲ್ಲಿರುವಂತಹ ಮರದ ತುಂಡುಗಳಿಂದ ಮಾಡಿರುವಂಥದ್ದು ಅಂತ ಅಲ್ಲಿನ ಪೂಜಾರಿಗಳು ಹೇಳ್ತಿದ್ರು ಆ್ಯಂಡ್ ಈಗ ನಾವು ಹೋಗ್ತಿರೋದು ನೆಹರು ನಿಲಯ ಸೊ ಈ ಒಂದು ನೆಹರು ನಿಲಯ ಏನಿದೆ ಇಲ್ಲಿ ಆಗಿನ ಕಾಲದಲ್ಲಿ ಯಾರು ಈ ರಾಜಕೀಯವಾಗಿ ಆಡಳಿತವನ್ನು ಮಾಡ್ತಿದ್ರು ಅಂದರೆ ಈ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಕಾಲದಲ್ಲಿ ಅವರೆಲ್ಲರೂ ಕರ್ನಾಟಕಕ್ಕೆ ಆಗಮಿಸಿದಾಗ ಅವರು ಗೆಸ್ಟ್ ಹೌಸ್ ಆಗಿ ರಿಲ್ಯಾಕ್ಸೇಷನ್ ಹೋಮ್ಗೋಸ್ಕರ ಈ ಒಂದು ಕಟ್ಟಡವನ್ನು ಕಟ್ಟಿದ್ದು ಅಂದರೆ ನೆಹರು ನಿಲಯ ಸೊ ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಸಾಕಷ್ಟು ನಮ್ಮ ಕನ್ನಡ ಚಲನಚಿತ್ರಗಳು ಕೂಡ ಮೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ತುಂಬಾ ಅದ್ಭುತವಾಗಿರುತ್ತೆ ಸೊ ಮನೆ ಒಳಗಡೆ ನೋಡೋದಕ್ಕಾಗಲಿಲ್ಲ ಅಂದರೂ ಒಳಗಡೆಯಿಂದ ತುಂಬಾ ಅದ್ಭುತವಾಗಿರುತ್ತೆ ಸೊ ನಾವು ಯಾರೆಲ್ಲ ಈ ಚಲನಚಿತ್ರ ಅಥವಾ ಮೂವೀಸ್ಗಳನ್ನು ನೋಡಿರ್ತೀವಿ ಅಂಥವ್ರಿಗೆ ಮನೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವೆಲ್ಲ ಮೂವೀಸ್ ಇಲ್ಲಿ ಮಾಡಿದ್ದಾರೆ ಅಂತ ಸೊ ಇದು ಅದೇ ಕಲ್ಯಾಣಿ ಅಂದರೆ ನಂದಿ ಬೆಟ್ಟದಲ್ಲಿರುವಂಥದ್ದೇ ಕಲ್ಯಾಣಿ ಇದು ಸೊ ಇದು ಕೂಡ ತುಂಬಾ ಬೃಹದಾಕಾರವಾಗಿತ್ತು ಆ್ಯಂಡ್ ಇಲ್ಲಿ ಹೇಳ್ತಾರೆ ಒಂದು ಕಲ್ಲನ್ನು ಆ ಕಡೆಯಿಂದ ಈ ಕಡೆಗೆ ಎಸೆಯೋದಕ್ಕೆ ಆಗೋದಿಲ್ಲ ಅಂತ ಅಷ್ಟು ದೊಡ್ಡ ಕಲ್ಯಾಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ್ಯಂಡ್ ಇಲ್ಲಿ ಸಾಕಷ್ಟು ಕೋತಿಗಳಿದೆ ಕೌಂಟ್ಲೆಸ್ ಕೋತಿಗಳಿವೆ ತುಂಬಾ ಹುಷಾರಾಗಿ ನಾವು ಬೆಟ್ಟವನ್ನು ಹತ್ತಿ ಇಳಿಬೇಕಾಗುತ್ತೆ ಆ್ಯಂಡ್ ಫೈನಲಿ ನಂದಿ ಬೆಟ್ಟಕ್ಕೆ ಹೋಗಿದ್ದೀನಿ ಅಂದರೆ ಅಲ್ಲಿ ಏನೆಲ್ಲ ವಿಶಿಷ್ಟತೆಗಳಿದೆ ಏನಂತ ಕೊನೆಯದಾಗಿ ಹೇಳ್ತೀನಿ ನಂದಿಗಿರಿಧಾಮ ಹಾಗೆ ನೆಲ್ಲಿಕಾಯಿ ಬಸವಣ್ಣ ಕೋಟೆಯ ಮುಖ್ಯ ದ್ವಾರ ಸೂರ್ಯೋದಯಕ್ಕೆ ಮುಂಚೆ ಕಾಣುವ ಮೋಡಗಳಾಗಿರ್ಬೋದು ಅಥವಾ ನೆಹರು ನಿಲಯ ಆಗಿರ್ಬೋದು ಅಥವಾ ಟ್ರಿಪ್ಪು ಡ್ರಾಪ್ ಆಗಿರ್ಬೋದು ಹಾಗೆ ನೆಹರು ಕೋಟೆ ಆಗಿರ್ಬೋದು ಕೋಟೆ ಆಗಿರ್ಬೋದು ಈ ರೀತಿ ಅನೇಕ ಜಾಗಗಳು ನಂದಿ ಬೆಟ್ಟದ ಮೇಲೆ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇದೆಲ್ಲವೂ ಆದ ನಂತರ ನಾವು ಫೈನಲಿ ಹೊರಟ್ವಿ ಸೊ ಓವರಾಲ್ ಆಗಿ ನಂದಿ ಬೆಟ್ಟದ ವಿಶೇಷವಾಗಿ ಹೇಳಬೇಕಂದ್ರೆ ಸಾಕಷ್ಟು ಗಿಡ ಮರಗಳು ಬೆಟ್ಟ ಗುಡ್ಡಗಳು ಹಾಗೆ ಒಂದು 5-6 ಜಾಗಗಳನ್ನು ನಾವು ನಂದಿ ಬೆಟ್ಟದ ಮೇಲೆ ನೋಡ್ಬೋದು ಸೊ ಫ್ರೆಂಡ್ಸ್ ಇದೆಲ್ಲವೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಸೊ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ನಿಮಗೆ ವಿಶೇಷ ಮಾಹಿತಿಗಳನ್ನು ಈ ಒಂದು ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತೇನೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟವಾದಲ್ಲಿ ಏನು ಮಾಡಬೇಕು ಡೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್